ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಸಂಡೇ. ನಾನು ಇವತ್ತು ಹಿತ್ಕಿನ ಮೇಲೆ ಹಾಕ್ಬಿಟ್ಟು ಚಿಕನ್ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಏನೇನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಕಾಯಿಚೂರು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಗಸಗಸೆ, ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಆಲ್ಸೋ ಒಗ್ಗರಣೆಗೆ ಈರುಳ್ಳಿ, ಹುರ್ಕೊಳ್ಳೋದಕ್ಕೆ ಸ್ವಲ್ಪ, ಮತ್ತು ಹಿಟ್ಕಿನ ಬೇಳೆ ಸ್ವಲ್ಪನೇ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ನೋಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲನೂ ನಾನು ರುಬ್ಬೇಕಾದ್ರೆ ಆ್ಯಡ್ ಮಾಡ್ತೀನಿ. ಚಿಕನ್ನ ನೋಡ್ಬೋದು, ಅರಶಿನ ಎಲ್ಲ ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಂಡು. ಸೊ ಈಗ ನಾನು ಒಂದು ಸ್ಮಾಲ್ ಇಟ್ಟು ತೊಗೊಂಡಿದ್ದೀನಿ, ಬಾಂಡ್ಲಿ ಥರ ಆಯಿಲ್ ಹಾಕೊತಿದ್ದೀನಿ, ಸ್ವಲ್ಪ ಎಣ್ಣೆ ಹುರ್ಕೊಳ್ಳೋದಕ್ಕೆ ಮಾತ್ರ. ಸೊ ಇದಕ್ಕೆ ನಾನು ರಫ್ಲಿ ಚಾಪ್ ಮಾಡಿರೋಂಥ ಆನಿಯನ್ಸ್ ಹಾಕೊತಿದ್ದೀನಿ. ಇಲ್ಲಿ ಸುರುತ್ತೆ ಸೈ, ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಗಸಗಸೆ, ಮೆಣಸು ಕೂಡ ಹಾಕೊತಿದ್ದೀನಿ. ಇದೆಲ್ಲ ನಾವು ಗ್ರೈಂಡ್ ಮಾಡ್ತಿರಲ್ಲ ಅವಾಗ ಹಾಕೊಬೇಕು. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಅದರಿಂದ ಫ್ರೈ ಮಾಡಿ ಮಾಡ್ತೀನಿ ನಾನು. ಫೋಕಸ್ ನೋಡಿ, ಈ ಥರ ಇಟ್ಕೊಳ್ತೀನಿ. ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಇದು ಉರಿದಿದ್ದಾಗಿದೆ. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಎಲ್ಲ ಆ್ಯಡ್ ಮಾಡಿಕೊಂಡು ರುಬ್ಕೊಂಬರೋಣ. ಸೊ ಈಗ ಟೊಮ್ಯಾಟೋನ ಆ್ಯಡ್ ಮಾಡ್ತಿದ್ದೀನಿ, ಪುದೀನ, ಕೊತ್ತಂಬರಿ, ಕಾಯಿಚೂರು. ಈಗ ತುರುಕ್ಕೊಂಡು ಕೂಡ ಹಾಕೊಬೋದು, ನಾನು ಜಸ್ಟ್ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ನೋಡಿ, ಇವಾಗ ತಣ್ಣಗಾಗಿದೆ, ಮಿಕ್ಸಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಉರಿದಿರೋದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೀಗ 2 ಸ್ಪೂನ್ ಧನಿಯಾ ಪೌಡರ್ ಮತ್ತೆ ಗರಂ ಮಸಾಲ ಹಾಕೊತಿದ್ದೀನಿ, ಅಷ್ಟೇ ಸಾಕು. ಇವಾಗ ಫೈನ್ ಪೇಸ್ಟಾಗಿ ಸ್ವಲ್ಪ ನೀರು ಹಾಕೊಂಡು ಕ್ಲೀನಾಗಿ ರುಬ್ಕೊಂಡ್ಬಿಡ್ತೀನಿ. ನೀರು ಸ್ವಲ್ಪ ಹಾಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡ್ಬರ್ತೀನಿ. ಈಗ ನಮ್ಮ ಮಗು ಎಲ್ಲಿ ಮಲ್ಕೊಂಡಿದೆ, ಹಿಂಗೆ ಮಿಕ್ಸಿ ಆ ಥರ ಸೌಂಡ್ ಮಾಡುತ್ತಾ? ಈ ಮಿಕ್ಸಿ ರುಬ್ಬಿಂಗ್ ಪಾರ್ಟ್ನರ್ ವಿವೇಕ್, ಯಾವಾಗೂ ಮಿಕ್ಸಿ ರುಬ್ಕೊಡೋದು ವಿವೇಕೆ ನಿಮಗೆ. ನೀವು ಸ್ಟಾಪ್ ಮಾಡ್ರಿ ಯಜಮಾನ್ರೆ. ನೋಡಿ, ನಾನು ಯಾವಾಗ ವಿಡಿಯೋ ಮಾಡ್ಬೇಕು ನೀನು ಬಿಟ್ಕೊಂಡೇ ಇರ್ತಾರೆ. ನೋಡಿ, ಈ ಥರ ಫೈನ್ ಪೇಸ್ಟಾಗೆ ರುಬ್ಕೊಬೇಕು. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಈಗ ಆಯಿಲ್ ಆ್ಯಡ್ ಮಾಡೋಣ. ಆಯಿಲ್ ಈ ಥರ ಒಂದು ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈಗ ನಾನು ಹಿಟ್ಕಿದ ಬೇಳೆನ ಆ್ಯಡ್ ಮಾಡ್ತೀನಿ, ಜಸ್ಟ್ 1 ಕಪ್ ಅಷ್ಟೇ ತೊಗೊಂಡಿರೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಿಟ್ಕಿದ ಬೇಳೆ ಚಿಕನ್ ಸಾರು. ಚೆನ್ನಾಗಿ ಹುರ್ಕೋಬೇಕು ಇದನ್ನು, 3-5 ಮಿನಿಟ್ಸ್ ಹಿಂಗೇನೆ ಹುರ್ಕೊಳ್ಳೋಣ.
ನಾನು ಚಿಕ್ಕ ಸೌಟ್ ತಗೊಂಡ್ಬಿಟ್ಟಿದೀನಿ. ದೊಡ್ಡ ಸೌಟ್ ತಗೊಂಡಿದ್ದೀನಿ ನೋಡಿ, ದೊಡ್ಡ ಸೌಟ್. ಫ್ರೈ ಮಾಡಿಕೊಂಡು ಈಗ ಚಿಕನ್ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡಿ ವಿವೇಕ್ ಪಾಪ ಹೆಲ್ಪ್ ಮಾಡ್ತಿದ್ದಾರೆ ನನಗೆ, ಅನ್ನಕ್ಕೆ ಇಡ್ತಾ ಇದ್ದಾರೆ. ಹಾಯ್, ನಿಮ್ಮ ಸ್ಟೈಲ್ ಹಾಯ್ ಆಗಲಿಲ್ಲ. ಈಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಚಿಕನ್ ಆ್ಯಡ್ ಮಾಡ್ಕೊಳ್ತೀನಿ. ಚಿಕನ್ ತೊಳಿಬೇಕಾದ್ರೆ ಹಾಕಿದ್ದೆ, ಇವಾಗ ಒಂದು ಚೂರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕೊಂಡಿದ್ದೀನಿ, ನೋಡಿ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಆ್ಯಡ್ ಮಾಡ್ತೀನಿ. ಅದು ಹಸಿ ವಾಸನೆ ಹೋಗೋ ತನಕನೂ ಹುರ್ಕೊಳ್ಳಿ. ನಮ್ಮ ಇವಂಜು ಸಾಕು 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 ಅಂತ ಹೇಳ್ತಿದ್ದಾನೆ. ಇನ್ನೂ ಚೂರು ಹಾಕ್ಬೇಕಂತೆ, ಹಾಕ್ಬೇಕಂತ. ಆಯ್ತು, ಅವನು ತೋರಿಸು. ಅವನು ಹಾಯ್ ಬೇಬಿ, ನೀನು ಅಡುಗೆ ಮಾಡ್ತಿದ್ಯಾ, ಅಮ್ಮಗೆ ಹೆಲ್ಪ್ ಮಾಡ್ತಿದ್ಯಾ, ಅವನ್ ಸೇರಿ ತೋರಿಸು. ಚಿಕನ್ ತಿಂದನಂತೆ ನೋಡಿ, ಇಲ್ಲಿ ಹೋಗ್ಬೇಕು ನೋಡಿ. ಈ ತರ ಅದು ಹಸಿ ವಾಸನೆ ಹೋಗ್ಲಿ, ಅಲ್ಲಿ ತನಕ ನಾನು ಕುದಿದೆಯಲ್ಲ ಚೆನ್ನಾಗೆ. ಕುದಾದ್ಮೇಲೆ ನೀರು ಹಾಕೊಂಡು ಒಂದೆರಡು ಮೂರು ಬಿಸಿಲ್ ಕೂಗ್ಸಿದ್ರೆ ಆಗೋದು. ಚಿಕನ್ ಸಾರ್ ರೆಡಿ. ಈ ಟೈಮಲ್ಲಿ ನಾನು ಉಪ್ಪು ಹಾಕೋತಿದ್ದೀನಿ. ನೀರು ಕಣ್ಣ ಮಿಕ್ಸ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ. ವಾಟರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಕೂಗಿಸ್ಕೊಂಬರೋಣ. ಈ ಕಾಳೇನು ಮೆತ್ತಗಾಗಲ್ಲ ಕೂಗಿಸಿದ್ರೆ, ಸೊ ಡೋಂಟ್ ವರಿ. ಸೊ ಇದನ್ನು ಒಂದು ಮೂರು ಬಿಸಿಲ್ ಲಿಡ್ ಹಾಕಿ ಕೂಗ್ಸೋಣ ಬನ್ನಿ. ಮುದ್ದು ನೋಡಿ ಯಾವಾಗೂ ಹೆಲ್ಪಿಂಗು ಅಮ್ಮಗೆ ಅಲ್ವಾ ಕಂದ? ಒಂದ್ ಮಾಡ್ತಿದ್ಯಾ ನೀನು, ಅಡ್ಗೆ ಮಾಡ್ತಿದ್ಯಾ? ಏನ್ ಸಾರು, ಏನ್ ಸಾರು, ಸಾರ್ ಹೆಸರಿಲ್ವಾ ಸಾರ್ಗೆ? ಏನಪ್ಪ ನಿಮ್ಮ ಮನೇನಲ್ಲಿ ಸಾರ್ ಇವತ್ತು? ಚಿಕನ್ನ ಹೇಳು, ನೀನ್ ಹೇಳು. ಪಾಪ ಯಾಕೆ ಯಾಕೆ ಹಂಗ ಸತ್ಯ? ಓ ಹಾಯ್ ಫ್ರೆಂಡ್ಸ್, ಹೇಳು ಹೋಗಿ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಊನಿದೆ ಕೈ, ಊನಾಗಿದೆ. ಎಲ್ಲಿ ನಿಂತ್ಕೊಂಡಿದ್ದ ನೋಡಿ ನನ್ ಮುದ್ದು. ಅವ್ರ ಅಮ್ಮಂಗ್ ಹೆಲ್ಪ್ ಮಾಡೋದಿಕ್ಕೆ ಪ್ಯಾಂಟ್, ಅದು ಶಾರ್ಟ್ಸ್ ಅಲ್ವಾ ಮುದ್ದು? ಯಾರಪ್ಪ ಕೊಡ್ಸಿದ್ದು ನಿಮ್ಗೆ ಶರ್ಟು? ಅಲ್ಲಿ ಮುಂದೆನಾ?
ಮೂತಿಯೆಲ್ಲ ಏನೋ ತಿನ್ಕೊಂಡು ಕಲೀಜು ಮಾಡ್ಕೊಂಡ್ಬಿಟ್ಟಿದೀಯ. ಅಮ್ಮ ಮೂತಿ ಒರೆಸ್ತಿರು. ಮೂತಿ ಒರೆಸ್ಕೋ. ಹಾಯ್ ಅಂತೆ ಮಾಡು ಫ್ರೆಂಡ್ಸಿಗೆ. ಹಾಯ್ ಫ್ರೆಂಡ್. ಹಾಯ್ ಫ್ರೆಂಡ್. ತವಲ್ ಬೇಕಾ ಮೂತಿ ಒರೆಸ್ಕೊಳ್ಳೋದಕ್ಕೆ? ತಿಂತಡಿ ನೋಡಿ ಈಗ ಕುದಿತಿದೆ. ಈ ಟೈಮಲ್ಲಿ ನಾವು ಲಿಡ್ ನ ಕ್ಲೋಸ್ ಮಾಡ್ಕೋತೀವಿ. ಕೊಡ್ತೀನಿ ರುಚಿನಮ್ಮ. ನೋಡಿ ಅವ್ರ ಡ್ಯಾಡಾಗೆ ಪಾತ್ರೆ ತೊಳಿ ಅಂತ ಆರ್ಡರ್ ಮಾಡ್ತಿದ್ದಾನೆ. ಅವನು ಇವಾಗ ಬನಾನ ತಿನ್ಬೇಕಂತೆ. ನೋಡಿ ಕುಕ್ಕರ್ ಲಿಡ್ಡು ಕ್ಲೋಸ್ ಆಗಿದೆ. ಈಗ ಒಂದು 2 whistles ತಗೊಳ್ತೀನಿ ನಾನು, ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಓಕೆನಾ? ಸೊ ಈಗ ನಾನು ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೋಡ್ತಿದ್ಯಲ್ಲ ಹೆಂಗಾಗಿದೆ ಅಂತ. ಕಾಳು ಇದೆ. ಇನ್ನೊಂಚೂರು ಗಟ್ಟಿ ಬೇಕಂದ್ರೆ ನೀವು ಕುದಿಸ್ಕೋಬೋದು, ಕಾಯಿಸ್ಕೋಬೋದು ಒಂದು 5 ನಿಮಿಷ. ಸೊ ನೋಡಿದ್ರಿ ಅಲ್ವಾ ಚಿಕನ್ ಸಾರು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನಂಗೆ ಇನ್ನೊಂಚೂರು ಗಟ್ಟಿ ಬೇಕು. ಸೊ ಅದಕ್ಕೇ ನಾನು ಫ್ಲೇಮ್ನ ನೋಡಿ ಬಿಸಿ ಬಿಸಿ ತಿನ್ನಿಸ್ತಿದ್ದೀನಿ. ಏನಪ್ಪ ಸೂಪರ್ ಆಗಿದ್ಯಾ? ಬೇಗ ಬೇಗ ತಿನ್ಕೋತ್ಯಾ? ಹೇಳು. ನೋಡ್ತಿದ್ದೀರಲ್ಲ ನಾನೊಂದು 10 ನಿಮಿಷ ಕಾಯಿಸ್ಕೊಂಡೆ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವಾಗ ವಿವೇಕ್ ಕೊಡೋಣ ಹೇಗಿದೆ ಅಂತ ಕೇಳೋಣ. ತಗೊಳ್ಳಿ ಯಜಮಾನ್, ತಿನ್ಬಿಟ್ಟು ಟೇಸ್ಟ್ ಅಲ್ಲಿ ಹೆಂಗಿದೆ ಅಂತ. ಇಲ್ಲಿ ಇಟ್ಕೊಳ್ಳಿ, ಟೇಬಲ್ ಮೇಲೆ ಇಟ್ಕೊಳ್ಳಿ. ಇವರು ಫುಲ್ ನಿಂಬೆನೆಲ್ಲ ಹಾಕೊಂಡು ತಿನ್ನೋರು, ಫುಲ್ ಹುಳಿಯಾಗಿರುತ್ತೆ ಅಲ್ವಾ. ಅಪ್ಪ ಮಗ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಆಸ್ ಯೂಶುವಲ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್. ನಿಜ ಹೇಳ್ಬೇಕು ಚೆನ್ನಾಗಿದ್ಯಾ?